ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಎಟಿಎಂ ಗೆ ಸ್ಕಿಮ್ಮಿಂಗ್ ಡಿವೈಸ್ ಅಳವಡಿಸಿ ಹಣ ಲಪಟಾಯಿಸುತ್ತಾ ಇದ್ದ ನಾಲ್ವರು ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಅಂದ ಹಾಗೆ ಮಂಗಳೂರು ಪೊಲೀಸರ ಮಹತ್ವದ ಕಾರ್ಯಾಚರಣೆಯಲ್ಲಿ ಕೇರಳದ ತ್ರಿಶೂರ್ ನಿವಾಸಿ ಗ್ಲಾಡಿವಿನ್ ಜಿಂಟೋ ಜಾಯ್ ದೆಹಲಿಯ ದಿನೇಶ್ ಸಿಂಗ್ ಕೇರಳ ಕಾಸರಗೋಡಿನ ಅಬ್ದುಲ್ ಮಜೀದ್ ಕೇರಳದ ಅಲಪುರ ನಿವಾಸಿ ಟಿಎಸ್ ರಾಹುಲ್ ಎಂಬ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಏನೋ ಮಂಗಳೂರಿನ ಮಂಗಳದೇವಿ ದೇವಾಲಯದ ಬಳಿ ಇರುವಂತ ಎಟಿಎಂ ಆರೋಪಿಗಳು ಸ್ಕಿಮ್ಮಿಂಗ್ ಡಿವೈಸ್ ಅಳವಡಿಸಲು ಯತ್ನಿಸಿದ್ದಾರೆ ಈ ವೇಳೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ವರ್ತಿಸುತ್ತಾ ಇದ್ದ ಕಾರಣ ಅನುಮಾನಗೊಂಡ ಸಾರ್ವಜನಿಕರು ಮಜೀದ್ ಸೇರಿದಂತೆ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ರು ಇದೇ ವೇಳೆ ಬಂಧನಕ್ಕೆ ಒಳಗಾಗಿರುವ ಗ್ಯಾಂಗ್ ಸುಮಾರು 70 ಕ್ಕೂ ಹೆಚ್ಚು ಕೃತ್ಯ ನಡೆಸಿರುವ ಮಾಹಿತಿ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ ನಕಲಿ ಎಟಿಎಂ ಬಳಸಿ ಜನರ ಬ್ಯಾಂಕ್ ಖಾತೆಯಿಂದ ಸುಮಾರು 25 ರಿಂದ 35 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡಿದ್ದಾರೆ ಸದ್ಯ ಪ್ರಕರಣದ ವಿಚಾರಣೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ ಹುಡುಗಿಯರನ್ನ ಇಂಪ್ರೆಸ್ ಮಾಡುವ ಸಲುವಾಗಿ ವೇಲಿಂಗ್ ಮಾಡುತ್ತಾ ಇದ್ದ ಇಬ್ಬರು ಯುವಕರನ್ನ ಬೆಂಗಳೂರಿನ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಬಂಧಿಸಿದ್ದಾರೆ ಅಂದ ಹಾಗೆ ಬ್ಯಾಟರಾಯನಪುರದ ಜೈಕರ್ ಸೇರಿದಂತೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಠಾಣಾ ಜಾಮೀನು ಮೇರೆಗೆ ಇಬ್ಬರನ್ನ ಬಿಡುಗಡೆ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಏನೋ 21 ವರ್ಷದ ಜೈಕರ್ ಇತ್ತೀಚೆಗೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸ್ನೇಹಿತೆಯಿಂದ ಮೆಚ್ಚುಗೆ ಗಿಟ್ಟಿಸಿಕೊಳ್ಳಲು ವೀಲಿಂಗ್ ಮಾಡ್ತಾ ಇದ್ದೆ ಅಲ್ಲದೆ ವೀಲಿಂಗ್ ವಿಡಿಯೋವನ್ನ ಫೇಸ್‌ಬುಕ್ ಮತ್ತು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿಕೊಳ್ಳತಾ ಇದ್ದ ಮತ್ತೋರ್ವ ಬೈಕ್ ಸವಾರ ಸಹ ಇದೇ ರೀತಿ ಅನುಸರಿಸಿದ್ದ ಅಂತ ಸಂಚಾರಿ ಪೊಲೀಸರು ತಿಳಿಸಿದ್ದಾರೆ ಕುಟುಂಬ ಕಲಹದಿಂದಾಗಿ ಒಂದೇ ಕುಟುಂಬದ ಐವರ ಕೊಲೆ ಮಾಡಿರುವ ದುರ್ಘಟನೆ ಜಾರ್ಖಂಡ್ನ ಗುಮ್ಲಾದಲ್ಲಿ ನಡೆದಿದ್ದು ಮಗು ಕೂಡ ಘಟನೆಯಲ್ಲಿ ಸಾವಿಗೀಡಾಗಿದೆ ಸದ್ಯ ಕೊಲೆಯಾಗಿರುವುದು ಬುಡಕಟ್ಟು ಜನಾಂಗ ಅಂತ ತಿಳಿದು ಬಂದಿದ್ದು ಕೊಡಲಿಯಿಂದ ಕೊಚ್ಚಿ ಐವರ ಮರ್ಡರ್ ಮಾಡಲಾಗಿದೆ ಮೃತರನ್ನ ನಿಕೋಡಿನ್ ಟಿಪ್ನೋ ಭೀಮ್ಸೇನ್ ಟಿಪ್ನೋ ಮತ್ತು ಶಿಲ್ವಂತಿ ಟಿಪ್ನೋ ಅಲ್ಬೀಸ್ ಟಿಪ್ನೋ ಮತ್ತು 5 ವರ್ಷದ ಮಗು ಅಂತ ಗುರುತಿಸಲಾಗಿದೆ ಐನೋ ಕುಟುಂಬದಲ್ಲಿ ವೈಯಕ್ತಿಕ ಕಲಹದಿಂದಾಗಿ ಈ ಕೊಲೆಯಾಗಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದ್ದು ಘಟನೆ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡತಾ ಇದ್ದಂತೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದೆ ಜೊತೆಗೆ ಗ್ರಾಮದಲ್ಲಿ ಸಂಪೂರ್ಣ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು ತನಿಖೆ ನಡೆಯತಾ ಇದೆ ಪ್ರಕರಣ ದಾಖಲಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ